ಸುಖವನ್ನು ಅಪೇಕ್ಷೆ ಪಡ್ತೀವಿ, ಆದರೆ ಮತ್ತೆ ದುಃಖದ ಕಡೆಯೇ ಮನುಷ್ಯನ ಸಂಸಾರ ಹೋಗ್ತದೆ ಅಂತ ಜ್ಞಾನಿಗಳು ಹೇಳ್ತಾರೆ, ಪಂಡಿತರು ಹೇಳ್ತಾರೆ. ನೀರಿಗೆ ಕೆಳಮುಖವಾಗಿ ಹರಿಯುವುದೇ ಗುಣ, ನೀರಿಗೆ ಕೆಳಮುಖವಾಗಿ ಹರಿಯುವುದೇ ಅದರ ಸ್ವಭಾವ, ಬೆಂಕಿಗೆ ಮೇಲ್ಮುಖವಾಗಿ ಉರಿಯುವುದೇ ಗುಣ. ಒಂದು ಕಾಗದಕ್ಕೆ ನೀವು ಬೆಂಕಿ ಹಚ್ಚಿ ನೀವು ಹಿಂಗೆ ಹಿಡಿದ್ರೂ ಮೇಲೆ ಉರಿತದ, ಹಿಂಗೆ ಹಿಡಿದ್ರೂ ಮೇಲೆ ಉರಿತದ. ಹಂಗೆ ಸಂಸಾರಕ್ಕೆ ದುಃಖದ ಕಡೆ ಹೋಗೋದೇ ಗುಣ ಅದ ಅಂತ ಹೇಳ್ತಾರೆ. ಅಂತೀರ ಬಾಯಲಿಂದ ಏನಂತ, ನಮಗೆ ಸುಖ ಬೇಕು, ಆದರೆ ಹೋಗೋದು ಮಾತ್ರ ದುಃಖದ ಕಡೆ. ಇದಕ್ಕೊಂದು ಪೂರಕವಾಗಿರುವಂಥ ಉದಾಹರಣೆ ತಗೊಳ್ಬೇಕು. ಒಬ್ಬ ತಾಯಿ ಒಂದು 3 ವರ್ಷದ ತನ್ನ ಮಗುವನ್ನು ಕರೆದುಕೊಂಡು ಒಂದು ಸಮುದ್ರಕ್ಕೆ ಹೋಗಿರ್ತಾರೆ. ಉದಾಹರಣೆ ಯಾವುದಕ್ಕಾಗಿ ಬಳಸ್ತಾ ಇದ್ದೀನಿ ತಾವು ನೆನಪಿಟ್ಕೊಳ್ರಿ. ಸುಖವನ್ನು ಅಪೇಕ್ಷೆ ಪಡ್ತೀವಿ, ದುಃಖದ ಕಡೆ ಹರಿತೀವಿ. ಹಿಂಗೆ ನಿಂತಾಗ ಇದ್ದಕ್ಕಿದ್ದಂಗೆ ಒಂದು ಸಮುದ್ರಕ್ಕೆ ಒಂದು ದೊಡ್ಡ ಅಲೆ ಬಂದು, ದೊಡ್ಡ ಅಲೆ ತೇಲಿ ಬಂದು ಸಮುದ್ರವನ್ನು ನೋಡ್ತಾ ಶೂಟಿಂಗ್ ಮಾಡ್ಕೊಂತ ಮೊಬೈಲ್ನಲ್ಲಿ ಶೂಟಿಂಗ್ ಮಾಡ್ತಾ ನಿಂತಿದ್ದಲ್ಲ, ಆ ಸಮುದ್ರದ ಅಲೆ ಅವಳ 3 ವರ್ಷದ ಮಗುವನ್ನು ಎಳ್ಕೊಂಡು ಒಳಗೆ ಹೋಗ್ಬಿಡ್ತು. ಯಾವ ತಾಯಿಯ ಕಣ್ಣೆದರಲ್ಲಿ ಒಂದು 3 ವರ್ಷದ ಮಗು ಜಾರಿ ಹೋದ್ರ ಆಕೆಗೆ ಎಷ್ಟು ತ್ರಾಸಾಗಿರ್ಬೇಕು. ದುಃಖ 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 ಆಯಿತು, ಬಹಳ ಕಷ್ಟಪಟ್ಲು, ಬಹಳ ನೋವು ಪಟ್ಲು, ಬಹಳ ನೋವು ಪಟ್ಲು. ಅಯ್ಯೋ ಅಮ್ಮ ಅಮ್ಮ ಅಂತ ಚೀರ್ತಾ ಇದ್ದು, ನನ್ನ ಕಳ್ಳು ಕಿತ್ತಿ ಬರ್ತದೆ, ನನ್ನ ಕೂಸು ಹೋಯ್ತು, ಬಂಗಾರದಂತಹ ಕೂಸು. ದಂಡೆಗಿರ್ತಕ್ಕಂಥ ಮೀನು ಹಿಡಿಯೋರು 4 ಜನ ಬಂದರು, ಇನ್ನೂ ಅಲ್ಲೇ ಕೂಸು ಅಲ್ಲೇ ತೇಲ್ತಾ ಮುಲ್ತಾ ಇದ್ದಿರ್ಬೋದು. ಇದ್ದಕ್ಕಿದ್ದಂಗೆ 4 ಜನ ಅಲ್ಲಿ ಸುರಂಗ ಹೊಡೆದು ಮುಳುಗಿ ತೇಲಿ ಮುಳುಗಿ ತೇಲಿ ಒಂದು 10-12 ಫೀಟ್ ದೂರ ಹೋಗಿರ್ತಕ್ಕಂಥ ಕೂಸನ್ನು ತಂದರು. ಉಪ್ಪು ನೀರನ್ನು ಕುಡಿದು ಕೂಸಿನ ಹೊಟ್ಟೆ ಉಬ್ಬಿತ್ತು, ಸತ್ತದೋ ಬದುಕಿದೋ ಅಂತ ಗ್ಯಾರಂಟಿ ಇರಲಿಲ್ಲ. ಆ ಕೂಸನ್ನು ಉಸುಗಿನ ಮೇಲೆ ತಂದು ಹಾಕಿ ಒಂದಿಷ್ಟು ಹೊಟ್ಟೆಯನ್ನು ಒತ್ತಿ ನೀರನ್ನೆಲ್ಲ ವಾಂತಿ ಮಾಡಿಸಿ ನೋಡಿದರೆ ಕೂಸಿನ್ನು ಬದುಕಿತ್ತು. ಬಹಳ ಸಂತೋಷ ಆಯಿತು ತಾಯಿಗೆ, ಬಹಳ ಸಂತೋಷ ಆಯಿತು. ಆ ಕೂಸನ್ನು ಅಪ್ಪಿಕೊಂಡು ಮುದ್ದಾಡಿ ಆ ಮಗುವನ್ನು ಎತ್ತಿ ತಂದು ಕೊಟ್ಟವರಿಗೆ ಕೈ ಜೋಡಿಸಿ ಭಾಳ ಧನ್ಯವಾದ ಥ್ಯಾಂಕ್ಸ್ ಅಂತೆಲ್ಲ ಹೇಳಿದ್ಲು. ಮರುಕ್ಷಣದಲ್ಲಿ ಅಳ್ಳಕ್ಕೆ ಶುರು ಮಾಡಿದ್ಲು. ಕೂಸು ಬದುಕಿ ಬಂದದಂತ ಸಂತೋಷ ಆಯಿತು. ಆ ಸಂತೋಷದಲ್ಲಿ ಮತ್ತೆ ದುಃಖ ಆಯ್ತು ಆಕೆಗೆ. ಅಲ್ಲಿದ್ದವರೆಲ್ಲ ಕೇಳಿದ್ರು, ಯಾಕೆ ಅಳ್ತಾ ಇದ್ದೀರಿ? ಆಗ ಆ ತಾಯಿ ಹೇಳಿದಂತ, ನನ್ನ ಕೂಸಿನ ಕಾಲಾಗ ಬೂಟ್ ಇದ್ದು ಕಾಣಲು ಹೊಂಟವ, ಅದಕ್ಕೆ ಅಳ್ಳಕತ್ತೀನಿ ಅಂದ್ಲಂತ. ಅಂದರೆ ಮಾತಿನ ಅರ್ಥ ಏನು ಅಂತಂದರೆ, ಒಂದು ಮಗು ಜೀವಂತವಾಗಿ ಹೊರಗೆ ಬಂದಂತಹ ಸುಖವನ್ನು ಅನುಭವಿಸ್ಲಿಕ್ಕೆ ತಯಾರಿಲ್ಲ, ಕಾಲೊಳಗೆ ಬೂಟು ಹೋಗವ ಸಮುದ್ರದಾಗಂತ ಮತ್ತೆ ದುಃಖವನ್ನೇ ಬಯಸ್ತಕ್ಕಂಥ ಈ ಜೀವಕ್ಕೆ ಅದರಿಂದ ಮುಕ್ತಿ ಕೊಡ್ತಕ್ಕಂಥವನು ಯಾರಾದರೂ ಇದ್ದರೆ ಅವನು ಮಾತ್ರ ಸದ್ಗುರು, ಸಮರ್ಥ ಗುರು ಅನ್ನುವಂಥ ವಿಷಯವನ್ನು ಇಲ್ಲಿ ನಿರೂಪಣೆ ಮಾಡ್ತಾ